ಸ್ವಾರ್ಥತೆ ಅಥವಾ ಅಂದ್ರೆ ಸ್ವಾರ್ಥತೆ ಮತ್ತು ಸ್ವಯಂ ಕೇಂದ್ರಿತ ಆಲೋಚನೆ ಖಂಡಿತವಾಗಿಯೂ ಅದು ಒಂದು ವ್ಯಕ್ತಿಯಲ್ಲಿ ಇರೋದಾದ್ರೆ ಆ ವ್ಯಕ್ತಿ ಈಗಾಗಲೇ ಅಹಂಕಾರದಲ್ಲಿ ಜೀವಿಸ್ತಾ ಇದ್ದಾನೆ ಎಂಬುದಾಗಿ. ಯಾಕೆ ಆ ವ್ಯಕ್ತಿ ಸ್ವಾರ್ಥಿಯಾಗಿ ಜೀವಿಸ್ತಾ ಇದ್ದಾನೆ, ಯಾಕೆ ಸ್ವಯಂ ಕೇಂದ್ರಿತ ನಡತೆಯನ್ನ ಅಥವಾ ಸ್ವಯಂ ಕೇಂದ್ರಿತ ಆಲೋಚನೆ ಮಾಡ್ತಾನೆ ಅಂತಂದ್ರೆ ಅದರ ಹಿಂದೆ ಅಹಂಕಾರ, ಸ್ಪಿರಿಟ್ ಆಫ್ ಪ್ರೈಡ್, ಅಹಂಕಾರದ ದುರಾತ್ಮ ಇರೋದ್ರಿಂದ ಆ ವ್ಯಕ್ತಿಯನ್ನ ಜಸ್ಟ್ ಸ್ವಾರ್ಥತೆಯಲ್ಲಿ, ಸ್ವಯಂ ಕೇಂದ್ರಿತ ಆಲೋಚನೆಯಲ್ಲಿ ಅಂದ್ರೆ ಸೆಲ್ಫ್ ಸೆಂಟರ್ಡ್ನೆಸ್ ಥಿಂಕಿಂಗ್, ಬರೀ ತನ್ನ ಬಗ್ಗೆನೇ ಯಾವಾಗಲೂ ಆಲೋಚನೆ ಮಾಡುವಂಥದ್ದು. ಇದರ ಹಿಂದೆ ಅಹಂಕಾರದ ದುರಾತ್ಮವು ಕಾರ್ಯನಿರ್ವಹಿಸ್ತಿರೋದ್ರಿಂದ ಆ ವ್ಯಕ್ತಿ ಆತನ ಅಧೀನದಲ್ಲಿ ಜೀವಿಸುವಂತ ವ್ಯಕ್ತಿ ಆಗಿರ್ತಾನೆ. ಬಟ್ ಪ್ರೈಸ್ ಬಿ ಟು ಗಾಡ್, ಆದ್ರೆ ಥ್ಯಾಂಕ್ ಗಾಡ್, ಒಂದು ವ್ಯಕ್ತಿ ನಾನು ಪರಿಶುದ್ಧಪಟ್ಟು ಇನ್ನೆಂದಿಗೂ ನಾನು ಸ್ವಾರ್ಥಿಗೆ ಜೀವಿಸೋದಿಲ್ಲ, ನನ್ನ ಸ್ವಾರ್ಥತೆಯ ಜೀವಿತ, ಸ್ವಾರ್ಥತೆಯ ಮನುಷ್ಯ ಆಲ್ರೆಡಿ ಯೇಸು ಕ್ರಿಸ್ತರೊಂದಿಗೆ ಈಗಾಗಲೇ ಶಿಲುಬೆಯಲ್ಲಿ ಜಡಿಯಲ್ಪಟ್ಟಿದ್ದಾನೆ. ನಾನು ಇನ್ಮೇಲೆ ನನ್ನ ಸ್ವಯಂ ಕೇಂದ್ರಿತ ಅಂದ್ರೆ ನನ್ನ ಸೆಲ್ಫ್ ಸೆಂಟರ್ಡ್ನೆಸ್ ನೇಚರ್ ಅನ್ನು, ಆ ಸ್ವಭಾವ ನನ್ನ ಕಿತ್ತೆಸಿದ್ದು, ನನ್ನ ಸದಾಕಾಲ ದೇವರ ಕೇಂದ್ರಿತತ್ವದ ಅಂದ್ರೆ ಗಾಡ್ ಸೆಂಟರ್ಡ್ನೆಸ್, ದೇವರ ಆ ಒಂದು ಕೇಂದ್ರ ಬಿಂದುವಿನ ಜೀವಿತವನ್ನ ನಾನು ಅನುಭವಿಸ್ತೇನೆ, ಆ ಜೀವಿತವನ್ನು ಮುನ್ನಡಿತೇನೆ ಎಂಬುದಾಗಿ ಆ ವ್ಯಕ್ತಿ ನಿರ್ಧಾರ ತೆಗೆದುಕೊಂಡು ಮುನ್ನಡೆಯದಾದ್ರೆ ಆ ವ್ಯಕ್ತಿ ಪ್ರೈಸ್ ಗಾಡ್ ಧೀನತೆಯ ಹೃದಯವನ್ನು ಹೊಂದಿರುವ ವ್ಯಕ್ತಿ ಎಂಬುದಾಗಿ.